ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಟಿಟಿಡಿ ಅಧ್ಯಕ್ಷರಾಗಿ ತಮ್ಮ ಚಿಕ್ಕಪ್ಪ ವೈವಿ ಸುಬ್ಬಾರೆಡ್ಡಿ ನೇಮಕ ಮಾಡಿದ ಸಿಎಂ ಜಗನ್ಮೋಹನ್ ರೆಡ್ಡಿ. ತಿರುಪತಿ ಶ್ರೀನಿವಾಸ ದೇಗುಲವು ಸೇರಿದಂತೆ ದೇಶದ ಹಲವು ಪ್ರಮುಖ ದೇಗುಲಗಳ ಆಡಳಿತ ನಿರ್ವಹಿಸುವ ಟಿಟಿಡಿ ಆಡಳಿತ ಮಂಡಳಿಗೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರ ಚಿಕ್ಕಪ್ಪ ಮತ್ತು ವೈಎಸ್ಆರ್ ಕಾಂಗ್ರೆಸ್ ನಾಯಕ ವೈವಿ ಸುಬ್ಬಾರೆಡ್ಡಿ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ವೈವಿ ಸುಬ್ಬಾರೆಡ್ಡಿ ನೇಮಕಾತಿಗೆ ಸಂಬಂಧಿಸಿದಂತೆ ವಿಶೇಷ ಪ್ರಧಾನ ಕಾರ್ಯದರ್ಶಿ ಮನಮೋಹನ್ ಸಿಂಗ್ ಅವರು ಈ ಸಂಬಂಧ ಸರ್ಕಾರಿ ಆದೇಶ ಹೊರಡಿಸಿದ್ದಾರೆ. ವೈಎಸ್ಆರ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವ ಸುಬ್ಬಾರೆಡ್ಡಿ ಟಿಟಿಡಿ ಅಧ್ಯಕ್ಷರಾಗಿ ಇಂದು ಅಧಿಕಾರ ಸ್ವೀಕರಿಸಲಿದ್ದಾರೆಂದು ತಿಳಿದು ಬಂದಿದೆ. ಅರಿಶಿಣವು ಕ್ಯಾನ್ಸರ್ಗೆ ರಾಮಬಾಣವಾಗಿದೆ. ಆರೋಗ್ಯಕರ ಮೂಳೆ ಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸಲು ಮೂಳೆ ಕ್ಯಾನ್ಸರ್ ಕೋಶಗಳನ್ನು ಯಶಸ್ವಿಯಾಗಿ ತಡೆಯುವ ಮಸಾಲೆ ಅರಿಶಿಣದ ಪ್ರಮುಖ ಘಟಕಾಂಶದ ಕರ್ಕ್ಯೂಮಿನ್ ಸಹಾಯದಿಂದ ಸಂಶೋಧಕರು ಹೊಸ ಡೆಲಿವರಿ ಪದ ವಿತರಣಾ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರು ಮೊಬೈಲ್ನಲ್ಲೇ ಹೆಚ್ಚಿನ ಸಮಯವನ್ನ ಕಳೆಯುತ್ತಾರೆ. ಅಂತವರಿಗೆ ಅಧ್ಯಯನವೊಂದು ಶಾಕಿಂಗ್ ನ್ಯೂಸ್ ನೀಡಿದೆ. ಹೌದು, ಆಸ್ಟ್ರೇಲಿಯಾದ ಕ್ವೀನ್ಲ್ಯಾಂಡ್ನ ಸನ್ಶೈನ್ ಕೋಸ್ಟ್ ವಿಶ್ವವಿದ್ಯಾಲಯ ನಡೆಸಿದ ಅಧ್ಯಯನದಲ್ಲಿ ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡುವ ಯುವ ಪೀಳಿಗೆಯವರ ತಲೆಬುರುಡಿಯ ಹಿಂಭಾಗದಲ್ಲಿ ಕೋಡಿನ ಮಾದರಿಯ ಅಂಗವೊಂದು ಬೆಳೆಯುತ್ತಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಅಧ್ಯಯನದ ಪ್ರಕಾರ ಸಾಮಾನ್ಯವಾಗಿ ಜನರು ಮೊಬೈಲ್ ನೋಡುವಾಗ ಕತ್ತನ್ನ ಕೆಳಮುಖ ಮಾಡಿಕೊಂಡು ನೋಡುತ್ತಾರೆ. ಇದರಿಂದ ಬೆನ್ನು ಮೂಳೆಯ ಬದಲಾಗಿ ತಲೆ ಹಿಂಭಾಗದಲ್ಲಿರುವ ಮೂಳೆಯ ಮೇಲೆ ಹೆಚ್ಚಿನ ಭಾರ ಬೀಳುತ್ತದೆ. ಇದರಿಂದ ತಲೆಬುರುಡೆ ಹಿಂಭಾಗದಲ್ಲಿ ಕೊಂಬಿನ ಆಕಾರದಲ್ಲಿ ನಿಧಾನವಾಗಿ ಮೂಳೆ ಬೆಳೆಯುತ್ತದೆ ಎಂದು ತಿಳಿಸಿದೆ. ಗೋಕಾಕ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವಿಕಲಚೇತನ ನಿರ್ಗತಿಕರಿಗೆ ಸಲಕರಣೆಯನ್ನು ವಿತರಿಸಲಾಯಿತು. ಗೋಕಾಕ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಟ್ರಸ್ಟ್ ವತಿಯಿಂದ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಗೋಕಾಕ್ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ವಿಕಲಚೇತನ ನಿರ್ಗತಿಕರಿಗೆ ಸಲಕರಣೆಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮವು ವಲಯದ ಮೇಲ್ವಿಚಾರಕರಾದ ದಿನೇಶ್ ಶೆಟ್ಟಿಯವರ ನೇತೃತ್ವದಲ್ಲಿ ಜರುಗಿತು. ಕೆ ಚಂದ್ರಶೇಖರ್, ಕೃಷ್ಣ ಟಿ ಮತ್ತು ಶ್ರೀಮತಿ ಮಮತಾ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವತ್ತಿನ ದಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆ ಡಿಸಿ ಟ್ರಸ್ಟ್ ಗೋಕಾಕ್ ಕೊಣ್ಣೂರು ವಲಯ ಈ ಒಂದು ಕಾರ್ಯಕ್ರಮವನ್ನು ನಾಲ್ಕನೇ ಮಹಾಮಸ್ತಕಾಭಿಷೇಕದ ಪ್ರಯುಕ್ತ ಜನಮಂಗಲ ಕಾರ್ಯಕ್ರಮದಡಿಯಲ್ಲಿ ಶರಂಪೂಜ ಕಾವಂದರು ವಿಶೇಷವಾಗಿ ನೆರವೇರಿಸಿಕೊಟ್ಟಂತಹ ವಿಕಲಚೇತನಿಗೆ ಸಲಕರಣೆಗಳನ್ನು ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ನಮ್ಮ ಈ ಒಂದು ಕೊಣ್ಣೂರು ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 8 ಜನರಿಗೆ ವಿಕಲಚೇತನ ಸಲಕರಣೆಯನ್ನು ನೀಡ್ತಾ ಇದ್ದೇವೆ. ಅದರಲ್ಲಿ 2 ಜನರಿಗೆ ವೀಲ್ ಚೇರ್ಗಳನ್ನು, ಅದೇ ರೀತಿ ಉಳಿದಂತಹ 6 ಜನರಿಗೆ ವಾಟರ್ ಬೆಡ್ಗಳನ್ನು ನೀಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಪರಮಪೂಜ್ಯರು ಏನು ತಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರಿಗೆ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಯಾವ ಗ್ರಾಮದಲ್ಲಿ ಯಾವುದೇ ಜಾತಿ ಭೇದವನ್ನು ನಾವು ಪರಿಗಣನೆಗೆ ತೆಗೆದುಕೊಳ್ಳದೆ. ಜನಜೀವಾಳ ದಿನಪತ್ರಿಕೆಯ ಮೂಡಲಿಗೆ ವರದಿಗಾರರು ಕರ್ನಾಟಕ ಜನಸೇವಾ ಪತ್ರಕರ್ತ ಸಂಘದ ಅಧ್ಯಕ್ಷರು ಆಗಿದ್ದ ಈಶ್ವರ ಮಗದುಮ್ ಅವರು ಇಂದು ಬೆಳಗಿನ ಜಾವ ತಮ್ಮ 54ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ಕಳೆದ 3 ದಶಕದಿಂದ ಪತ್ರಕರ್ತರಾಗಿ ಮೂಡಲಿಗೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದಲ್ಲಿ ಸಾಮಾಜಿಕ ಹೋರಾಟ ಮಾಡಿದ್ದರು. ಕ್ರಾಂತಿವಕ ಸಂಘದ ಸಂಸ್ಥಾಪಕರಾಗಿ, ಎಐಎಸ್ಎಫ್ ರಾಜ್ಯಾಧ್ಯಕ್ಷರಾಗಿ ಸಂಘಟನಾ ಚಾತುರ್ಯ ಹೊಂದಿದ್ದ ಅವರ ಕಾರ್ಯಗಳು ಮೂಡಲಿಗೆ ವಲಯದ ಜನಮಾನಸದಲ್ಲಿ ಅಚ್ಚುತ್ತಿವೆ. ಮೃತರು ಪತ್ರಕರ್ತ ರಾಜಶೇಖರ್ ಮಗದುಮ್ ಸೇರಿದಂತೆ ಇಬ್ಬರು ಗಂಡು ಮಕ್ಕಳು, ಪತ್ನಿ ಹಾಗೂ ಅನೇಕ ಅಭಿಮಾನಿ ಬಳಗವನ್ನು ಅಗಲಿದ್ದಾರೆ. ಅವರ ಅಂತ್ಯಕ್ರಿಯೆ ಮೂಡಲಿಗೆಯ ರುದ್ರಭೂಮಿಯಲ್ಲಿ ಜರುಗಿತು. ವೀಕೆಂಡ್ನಲ್ಲಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಮೋಜು ಮಸ್ತಿ ಮಾಡುವಂತಹ ಪೋಷಕರೇ ಹಾಗೂ ಸ್ನೇಹಿತರೇ ಈ ವಿಡಿಯೋನ ಒಂದು ಸರಿ ನೋಡಿ. ವೀಕೆಂಡ್ ಬಂತು ಅಂದ್ರೆ ಮಕ್ಕಳನ್ನ ಕರ್ಕೊಂಡು ಹೊರಗೆ ಹೋಗಿ ಮೋಜು ಮಸ್ತಿ ಮಾಡುವ ಪೋಷಕರೇ ಹುಷಾರ್ ಹಾಗೂ ಸ್ನೇಹಿತರು ಕೂಡ ಹುಷಾರಾಗಿರ್ಬೇಕು. ಶಾಲಾ ಕಾಲೇಜು ರಜೆ ಇದ್ರೆ ಹೋಗುವುದು ಅಂದ್ರೆ ವಂಡರ್ಲಾಗೆ. ವಂಡರ್ಲಾದಲ್ಲಿ ಒಂದು ಘಟನೆ ಸಂಭವಿಸಿದೆ. ಒಂದೇ ನಿಮಿಷ ಮಾಮ, ಒಂದೇ ನಿಮಿಷ.
ಈ ಕಾಲು ಸಿಕ್ಕಾಕೊಂಡು ಕುತ್ಕೊಂಡಿದೆ ಅಮ್ಮ, ಪಾಪ ಆಗ್ತಾ ಇಲ್ಲ ಕಣಮ್ಮ, ಆಗ್ತಾ ಇಲ್ಲ ಕಣೆ. ನಿಜವಾಗ ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಸಂತೆ ಬಾಚನಹಳ್ಳಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂಡ್ಯದ ನೆಹರು ಯುವ ಕೇಂದ್ರ, ಯುವಜನ ಮತ್ತು ಅಭಿವೃದ್ಧಿಯ ಸಂಸ್ಥೆ, ಭಾರತ ಸರ್ಕಾರದ ಯುವ ಕಾರ್ಯ ಕ್ರೀಡಾ ಸಚಿವಾಲಯದ ಸಂಯುಕ್ತ ಆಶ್ರಯದಲ್ಲಿ 5ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ನೆರೆಹೊರೆ ಯುವ ಸಂಸತ್ತು ಮತ್ತು ಯೋಗದ ಮಹತ್ವದ ಕುರಿತು ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಮಹಿಳಾ ಹೋರಾಟಗಾರ್ತಿ ಹಾಗೂ ಪ್ರಗತಿಪರ ಚಿಂತಕರಾದ ಅರುಣಕುಮಾರಿ ಮಾತನಾಡಿ, ಯುವಜನರು ಪ್ರತಿದಿನ ಕಡ್ಡಾಯವಾಗಿ ಬೆಳಗಿನ ಜಾವದಲ್ಲಿ ಎದ್ದು ಯೋಗಾಭ್ಯಾಸ ಮಾಡುವ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಆರೋಗ್ಯವಂತ ಜೀವನ ಹಾಗೂ ನೆಮ್ಮದಿಯ ಕ್ರಿಯಾಶೀಲ ಬದುಕಿಗೆ ಯೋಗವು ಸಂಜೀವಿನಿ ಎಂಬ ಸತ್ಯ ಅರಿಯಬೇಕೆಂದು ಕಿವಿಮಾತು ಹೇಳಿದರು. ನಾವು ಮಾನಸಿಕ ಖಿನ್ನತೆಯಿಂದ ಮುಕ್ತರಾಗಿ ಕ್ರಿಯಾಶೀಲರಾಗಿ ಜೀವನ ನಡೆಸಲು ಯೋಗ ಮತ್ತು ಆಯುರ್ವೇದವನ್ನು ಕಡ್ಡಾಯವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆರೋಗ್ಯವಂತ ಜೀವನವನ್ನು ನಡೆಸಲು ನಮ್ಮನ್ನು ನಾವು ಬದಲಾಯಿಸಿಕೊಂಡು ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಸೊಪ್ಪು ತರಕಾರಿ ಸೇರಿದಂತೆ ಸಾತ್ವಿಕ ಆಹಾರ ವಸ್ತುಗಳನ್ನು ನಿಯಮಿತವಾಗಿ ಸೇವಿಸಿ ನೂರ್ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಬೇಕೆಂದು ಮನವಿ ಮಾಡಿದರು. ವಿದ್ಯಾರ್ಥಿಗಳು ತಮ್ಮಲ್ಲಿನ ಕೀಳರಿಮೆಯನ್ನ ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಸ್ವಾವಲಂಬಿ ಜೀವನ ನಡೆಸಿ ಗುರಿ ಸಾಧನೆಯತ್ತ ಹೆಜ್ಜೆ ಹಾಕಬೇಕೆಂದು ಕರೆ ನೀಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಆರ್ಬಿ ಪದ್ಮನಾಭ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯ ಡಾ ಕೆಆರ್ ನೀಲಕಂಠ, ಉಪನ್ಯಾಸಕರಾದ ವೆಂಕಟೇಗೌಡ, ಲೋಕೇಶ್, ಮಂಜುನಾಥ್ ಮಾತನಾಡಿದರು. ಉಪನ್ಯಾಸಕಿಯರಾದ ಸುಮಿತ್ರಾ, ಅಂಬಿಕಾ, ಪುನೀತ್, ಯುವಜನ ಅಭಿವೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳಾದ ಬೂಕನಕೇರಿ ಅಂಬಿಕಾ, ತೇಜಾವತಿ, ಶ್ರುತಿ, ಸಂಧ್ಯಾ ಮತ್ತು ಸಂಚಾಲಕರಾದ ಚಿಕ್ಕ ಗಾಡಿಗನಹಳ್ಳಿ, ಎನ್ ಪರಮೇಶ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪ್ರಾಮಾಣಿಕರು, ನಿಷ್ಠಾವಂತರು, ನಿಷ್ಪಕ್ಷಪಾತಿಗಳಾದ ಕೆಲವೇ ಕೆಲವು ಯುವ ಜನರನ್ನ ನಾನು ಕೊಟ್ರೆ ಇಡೀ ದೇಶವನ್ನೇ ನಾನು ಬದಲಾಯಿಸ್ತೀನಿ ಅಂತ ಇದ್ರು. ಆದ್ರೆ ನಿಮ್ಗೆ ಗೊತ್ತಿರ್ಬೋದು, ಹೆಚ್ಚು ಯುವ ಜನರು ಇರೋದು ನಮ್ಮ ಭಾರತದಲ್ಲಿ. ಆದ್ರೆ ಇವತ್ತಿನ ಯುವ ಜನ ಏನಾಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಹುಡ್ಕೊಂಗಾಗಿದೆ. ಕಾರಣ ಏನಪ್ಪ ಅಂದ್ರೆ ಕೆಲವು ಮಂದಿ ಯುವ ಜನರು ಇವತ್ತು ಅಪಘಾತಗಳಲ್ಲಿ, ಅಂದ್ರೆ ಗೊತ್ತೋ ನಿಮ್ಗೆ, ಸ್ಪೀಡಾಗಿ ಹೋಗೋದು, ವಯಸ್ಸು ಮದ್ವೆನೆ ವೆಹಿಕಲ್ ಓಡಿಸೋದು ಕಲಿಯೋದು, ನೋಡಿದಿರಲ್ಲ ಅಪಘಾತಗಳಲ್ಲಿ ಮರಣ ಹೊಂದ್ತಾ ಇದ್ದಾರೆ. ಇನ್ನೊಂದಷ್ಟು ಕೆಲವು ಜನ ಏನಾಗ್ತಾ ಇದ್ದಾರೆ, ಆತ್ಮಹತ್ಯೆಗಳಿಗೆ ಹೋಗ್ತಾ ಇದ್ದಾರೆ. ಮತ್ತೊಂದಷ್ಟು ಜನರ ನೀವು ನೋಡೋದಾದ್ರೆ ಇವತ್ತು ಕೈದಿಗಳಾಗಿದ್ದಾರೆ. ಎಲ್ಲಿದ್ದಾರೆ? ನೀವೇನಾದರೂ ಜೈಲ್ಖಾನೆಗೆ ಭೇಟಿ ಕೊಟ್ಟರೆ ಆದ್ಮೇಲೆ ನಾವು ಹೋಗ್ತಾ ಇರ್ತೀವಿ. ಅದರಿಂದ ಅನುಭವದ ಮಾತು ಹೇಳ್ತೀನಿ, ಮೊದಲೆಲ್ಲ ಕೊಲೆ ದರೋಡೆ ಮಾಡಿದಂಥ ಒಂದಷ್ಟು ಜನ ಅಲ್ಲಿ ಕೈದಿಗಳಾಗಿದ್ರು. ಆದರೆ ಇವತ್ತು ಒಂದು ಏನೋ, ಕಾಂಗ್ರೆಸ್ ಪಕ್ಷ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡ ಶಕೀಲ್ ಸಾಂಗೂಲಿ ಅವರು ನಿಧನರಾದರು. ಕಾಂಗ್ರೆಸ್ ಪಕ್ಷದ ಮತ್ತು ಮುಸ್ಲಿಂ ಸಮುದಾಯದ ಮುಖಂಡರಾದ ಶಕೀಲ್ ಸಾಂಗೂಲಿ ಅವರು ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದರು. ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಶುಕ್ರವಾರ ನಸುಕಿನ ಜಾವದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಿದ್ದರು. ಸಸಾಲಟ್ಟಿ ಗ್ರಾಮದ ಮಹೇಶ್ ಉಳ್ಳಾಗಡ್ಡಿ ಮತ್ತು ಮೇಲಪ್ಪ ಪಟ್ಟಣಶೆಟ್ಟಿ ಇವರುಗಳು ತಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಪ್ರಕಾಶ್ ಮಾನಶೆಟ್ಟಿ ಹೇಳಿದ್ದಾರೆ. ಗಾಯಾಳು ಪ್ರಕಾಶ್ ಅವರನ್ನ ಬನಹಟ್ಟಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಜಮೀನು ಜಗಳಕ್ಕೆ ಪ್ರಕಾಶ್ ಮಾನಶೆಟ್ಟಿ ಹಿರಿತನ ಮಾಡಿರುವುದೇ ಘಟನೆಗೆ ಕಾರಣ ಎಂಬುದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ತೇರ್ದಾ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ವಿಶ್ವಾಸ ಐತ್ರಿ ನಾವೆಲ್ಲಿ ಮತ್ತೆ ಕಂಡರಿನ ಪ್ರಚೋದನೆ ಮಾಡ್ಯಾನಲ್ಲಿ ಯುವಕನನ್ನ ಬರ್ಬರ ಹತ್ಯೆಗೈದಿರುವ ಘಟನೆ ಕಲಬುರಗಿಯ ಗಂಜ್ ಪ್ರದೇಶದ ಎಪಿಎಂಸಿನಲ್ಲಿ ನಡೆದಿದೆ. 35 ವರ್ಷದ ನಾಗರಾಜ್ ಸಿಂಧೆ ಕೊಲೆಯಾದ ಯುವಕ ರಾಡ್ನಿಂದ ಹೊಡೆದು ಹತ್ಯೆ ಮಾಡಿದ್ದಾರೆ. ಎಪಿಎಂಸಿ ಹತ್ತಿರ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ, ಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ. ಈ ಕುರಿತು ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಬಾಗ್ದ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಲಕ್ಷ್ಮೀ ಸೇನಾ ಭಟ್ಟಾರಕ ಪಟ್ಟಾಚಾರ್ಯ ಸ್ವಾಮಿಗಳು ಪರಿನಿರ್ವಾಣರಾಗಿದ್ದಾರೆ. ರಾಯಬಾಗ್ದ ಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ಲಕ್ಷ್ಮೀ ಸೇನಾ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮಿಗಳು ಪರಿನಿರ್ವಾಣವಾಗಿದ್ದಾರೆ. ಮಹಾಸ್ವಾಮಿಗಳು ಭಟ್ಟಾರಕರಲ್ಲಿ ಅತ್ಯಂತ ವಿದ್ಯಾವಂತರಾಗಿದ್ದರು ಮತ್ತು ಶಾಂತ ಮೂರ್ತಿಗಳಾಗಿದ್ದರು. ಪೂಜ್ಯರ ಅಗಲಿಕೆಯಿಂದ ಜೈನ ಸಮಾಜದ ಬಾಂಧವರಿಗೆ ತುಂಬಲಾರದ ನಷ್ಟವಾಗಿದೆ ಎಂದು ಜೈನ ಸಮುದಾಯದ ಮುಖಂಡರೊಬ್ಬರು ತಿಳಿಸಿದರು. ಪೂಜ್ಯರ ಅಂತಿಮ ದರ್ಶನಕ್ಕೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಮುಸ್ಲಿಂ ಜಮಾತ್ ಅತ್ತಾರ್ ಗಲ್ಲಿಯಲ್ಲಿ ನೀರಿನ ವ್ಯವಸ್ಥೆಯನ್ನ ಮಾಡಲಾಯಿತು. ಜೈನ ಪರಂಪರೆಯನ್ನ ಅನಾದಿಗಾಲದಿಂದ ನಮ್ಮ ಈ ಭಟ್ಟಾರಕ ಪರಂಪರೆಯಲ್ಲಿ ಹಿರಿಯಜ್ಜ ಅತಿ ಹೆಚ್ಚು
ಪೀಠದನ್ನು ಅಲಂಕರಿಸಿ 55 ವರ್ಷಗಳ ಕಾಲ ಭಟ್ಟಾರಕರಾಗಿ ತಮ್ಮ ಸೇವೆಯನ್ನು ಈ ಚತುಸಿದ್ಧ ಸಿಂಹಾಸನಗಳಲ್ಲಿ ಒಂದಾದಂತಹ ಕೊಲ್ಲಾಪುರ ದಿಗಂಬರ ಜೈನ ಮಹಾಸಂಸ್ಥಾನ ಮಠಕ್ಕೆ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಯವರ ಯೋಗದಾನ ಬಹು ಅಮೂಲ್ಯವಾದದ್ದು. ಇವರು ಜನ್ಮ ದಕ್ಷಿಣ ಪ್ರಾಂತದ ತಮಿಳುನಾಡಿನಲ್ಲಿ ಆಗಿದ್ದರೂ ಸಹ ಗುರುಗಳ ಆಜ್ಞಾನು ನಿಮಿತ್ತವಾಗಿ ಇಲ್ಲಿ ದೀಕ್ಷೆಯನ್ನು ಕೈಗೊಂಡು 65 ಜೆಡಬ್ಲ್ಯೂಇ ಜೆಐಪಿಎಂಇಆರ್ ಎಲ್ಲದರಲ್ಲೂ ಆಯ್ಕೆಯಾದ ಈ ಪ್ರತಿಭಾವಂತೆ ಯಾವುದಕ್ಕೂ ದಾಖಲಾಗ್ತಿಲ್ಲ. ಇಂಜಿನಿಯರಿಂಗ್ ಹಾಗೂ ಮೆಡಿಕಲ್ ಕೋರ್ಸ್ಗಳಿಗೆ ದಾಖಲಾತಿ ಪಡೆಯಲು ನಡೆಸಲಾಗುವ ಪ್ರವೇಶ ಪರೀಕ್ಷೆಗಳಲ್ಲಿ ಯಾವುದಾದರೊಂದು ಪ್ರವೇಶ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವುದೇ ದೊಡ್ಡ ಸಾಧನೆಯಾಗಿರುವ ಎಲ್ಲ ಪ್ರವೇಶ ಪರೀಕ್ಷೆಗಳಲ್ಲೂ ತೇರ್ಗಡೆಯಾಗುವುದು ಅಪ್ರತಿಮ ಸಾಧನೆಯೇ ಹೌದು. ಇಂತಹ ಒಂದು ಸಾಧನೆಗೈದಿರುವ ಸೂರತ್ ನಗರದ ಸುತ್ತಿ ಖಂಡ್ವಾಲ್ ಎಲ್ಲ ಪ್ರವೇಶ ಪರೀಕ್ಷೆಗಳಲ್ಲೂ ತೇರ್ಗಡೆ ಹೊಂದಿದ್ದಷ್ಟೇ ಅಲ್ಲ, ಜೆಡಬ್ಲ್ಯೂಇ ಮೇನ್ 2019 ಹೊರತಾಗಿ ನೀಟ್, ಜೆಐಪಿಎಂಇಆರ್, ಎಂಬಿಬಿಎಸ್ ಹಾಗೂ ಏಮ್ಸ್ ಎಂಬಿಬಿಎಸ್ ಮತ್ತು ಮೆರಿಟ್ ಲಿಸ್ಟ್ನಲ್ಲೂ ಈಕೆ ಸ್ಥಾನ ಪಡೆದಿದ್ದಾರೆ. ಆಕೆಗೆ ಭಾರತದ ಪ್ರಮುಖ ಕಾಲೇಜುಗಳಲ್ಲಿ ಪ್ರವೇಶಾತಿ ಪಡೆಯುವ ಎಲ್ಲ ಅರ್ಹತೆ ಇದ್ದರೂ ಆಕೆ ಅಲ್ಲಿ ಪ್ರವೇಶ ಪಡೆಯದೆ ವಿಶ್ವದ ಅತ್ಯುನ್ನತ ಶಿಕ್ಷಣ ಸಂಸ್ಥೆಯಾದ ಅಮೆರಿಕದ ಮೆಸಾಚ್ಯೂಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಶಿಕ್ಷಣ ಪಡೆಯಲು ತೀರ್ಮಾನಿಸಿದ್ದು ಅಲ್ಲಿ ಆಕೆಗೆ ಈಗಾಗಲೇ ಪ್ರವೇಶಾತಿಯು ದೊರೆತಿದೆ. ಎಕ್ಸಾಮ್ಸ್ ಕ್ಲಿಯರ್ ಕಿ ಉಸ್ಕೆ ಅಲಾವಾ ಅಮೇರಿಕಾಕ್ಕೆ ಎಕ್ಸಾಮ್ಸ್ಗೆ ಅಲಗೇ ಪ್ರಿಪೇರ್ ಕರ್ನಾ ಹೋತಾ ವೋ ಮೇನೆ ಇಸ್ಲಿಯೇ ಕಿಯಾ ಥಾ ಕ್ಯೂಂಕಿ ಮುಜೆ ಅಮೇರಿಕಾಕ್ಕೆ ಅಪ್ಲಿಕೇಶನ್ ಪ್ರೋಸೆಸ್ ಕರ್ನಿ ಥಿ ವಹಾಂ ಕಿ ಕಾಲೇಜಸ್ ಮೇ ಜಾನೆ ಕೆ ಲಿಯೆ. ಫೈನಲಿ ಮುಜೆ ವರ್ಲ್ಡ್ ಕಿ ನಂಬರ್ 1 ಜೋ ಕಿ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೇ ವಹಾಂ ಪರ್ 90% ಸ್ಕಾಲರ್ಶಿಪ್ಗೆ ಸಾಥ್ ಅಡ್ಮಿಷನ್ ಮಿಲಾ ಹೇ. ತೊ ಮೇ ನೆಕ್ಸ್ಟ್ 4 ಇಯರ್ಸ್ ವಹಾಂ ಪರ್ PCMB ಕೋ ಸಾಥ್ ಮೇ ಲೇಕೆ ಫೈನಲಿ ರಿಸರ್ಚ್ ಕರುಂಗಿ. ಮುಜೆ ಮಾನಸಿಕ ಬಿಮಾರಿಯೋ ಪರ್ ರಿಸರ್ಚ್ ಕರ್ನಿ ಹೇ ತಾಕಿ ಮೇ ಇಂಡಿಯಾ ಕಾ ಸೋಷಿಯಲ್ ಅಪ್ಲಿಫ್ಟ್ಮೆಂಟ್ ಕರ್ ಸಕೂಂ. ಪತ್ನಿ ಮತ್ತು ಮೂವರು ಮಕ್ಕಳನ್ನ ವ್ಯಕ್ತಿಯೊಬ್ಬ ಕೊಚ್ಚಿ ಕೊಂದ ಹೀನಾತಿಹೀನ ಘಟನೆ ರಾಜಧಾನಿ ದೆಹಲಿಯಲ್ಲಿ ನಡೆದಿದೆ. ದಕ್ಷಿಣ ದೆಹಲಿಯ ಮೆಹರೋಲಿ ಎಂಬಲ್ಲಿ ವಾಸವಿದ್ದ ಉಪೇಂದ್ರ ಶುಕ್ಲಾ ಎಂಬಾತ ಖಾಸಗಿ ಟ್ಯೂಟೋರ್ ಆಗಿದ್ದ. ಶನಿವಾರ ಬೆಳಗಿನ ಜಾವ ಪತ್ನಿ ಮತ್ತು ಮಕ್ಕಳ ಕತ್ತು ಸಿಡಿ ಕೊಂದಿರುವ ಈತ ಮನೆಯಲ್ಲಿ ಪತ್ರವೊಂದನ್ನು ಬರೆದಿಟ್ಟು ಪರಾರಿಯಾಗಿದ್ದ. ಆತ ಬರೆದಿಟ್ಟ ಪತ್ರದಲ್ಲಿ ತಾನೇ ಪತ್ನಿ ಮತ್ತು ಮಕ್ಕಳನ್ನ ಕೊಂದಿದ್ದಾಗಿ ಬರೆದಿದ್ದ. ಆದರೆ ಅದಕ್ಕೆ ಕಾರಣವನ್ನ ಹೇಳಿರಲಿಲ್ಲ. ಚಾಕುವಿನ ಮೂಲಕ ಪತ್ನಿ ಮತ್ತು 2 ತಿಂಗಳ ಶಿಶು ಸೇರಿದಂತೆ ಮೂವರು ಮಕ್ಕಳನ್ನ ಕತ್ತನ್ನ ಸಿಡಿ ಕೊಲೆ ಮಾಡಿದ್ದ ಉಪೇಂದ್ರ ನಂತರ ನಾಪತ್ತೆಯಾಗಿದ್ದ. ಬೆಳಿಗ್ಗೆ ಎಷ್ಟು ಹೊತ್ತಾದರೂ ರೂಮ್ನ ಬಾಗಿಲು ತೆರೆದಿರುವುದನ್ನ ಕಂಡ ಆರೋಪಿ ಉಪೇಂದ್ರ ಶುಕ್ಲಾ ತಾಯಿ ಹಲವಾರು ಬಾರಿ ಕೋಣೆಯ ಬಾಗಿಲು ತಟ್ಟಿದ್ದಾರೆ. ಯಾವುದೇ ಪ್ರತಿಕ್ರಿಯೆ ಬಾರದಿದ್ದಾಗ ಆತಂಕಗೊಂಡು ನೆರೆಹೊರೆಯರನ್ನ ಕರೆದಿದ್ದಾರೆ. ನಂತರ ಬಾಗಿಲೊಡೆದು ನೋಡಿದಾಗ ದೇಹ ತುಂಡಾಗಿ ಬಿದ್ದಿರುವುದು ಕಾಣಿಸಿದೆ. ಪೊಲೀಸರು ಈಗಾಗಲೇ ಶುಕ್ಲಾನನ್ನ ಬಂಧಿಸಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ತಾನು ಖಿನ್ನತೆಯಿಂದ ಬಳಲುತ್ತಿದ್ದೆ ಎಂದಿರುವ ಶುಕ್ಲಾ ಕೊಲೆ ಮಾಡಲು ಕಾರಣವೇನು ಎಂಬುದನ್ನು ಇದುವರೆಗೆ ಬಾಯಿಬಿಟ್ಟಿಲ್ಲ. ತನಿಖೆ ಮುಂದುವರೆದಿದೆ. ಉತ್ತಮ ಆರೋಗ್ಯ ಪಡೆಯಲು ವೆಚ್ಚರಹಿತ ಚಿಕಿತ್ಸಾ ಪದ್ಧತಿ ಎಂದರೆ ಅದು ಯೋಗ ಮಂತ್ರ ಎಂದು ಜಿಲ್ಲಾ ಪತಂಜಲಿ ಯೋಗ ಸಮಿತಿಯ ಕಾರ್ಯಕಾರಿಣಿ ಸದಸ್ಯ ವೀರೇಶ್ ಕುಲಕರ್ಣಿ ಹೇಳಿದರು. ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದ ಎಸಿಸಿ ಜೋಗರ್ಸ್ ಪಾರ್ಕ್ನಲ್ಲಿ ಪತಂಜಲಿ ಯೋಗ ಸಮಿತಿ, ಎಸಿಸಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ಭಾರತ ಪೆಟ್ರೋಲಿಯಂ ಇವರುಗಳ ಸಂಯುಕ್ತಾಶ್ರಯದಲ್ಲಿ 5ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಯೋಗವು ಮನಸ್ಸು ಮತ್ತು ದೇಹ ಚಿಂತನೆ ಮತ್ತು ಕ್ರಿಯೆ ಸಂಯಮ ಮತ್ತು ಸಾರ್ಥಕತೆಯನ್ನು ಒಗ್ಗೂಡಿಸುತ್ತದೆ. ಹಾಗೆ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಾಮರಸ್ಯ ಉಂಟು ಮಾಡುತ್ತದೆ. ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿಸುವ ವಿಶೇಷ ಕಲೆಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕರಾದ ವೀರಣ್ಣ ಯಾರಿ ಮತ್ತು ರಾಜೀವ್ ಪಾಂಡೆ ಅವರುಗಳು ಉಪಸ್ಥಿತರಿದ್ದ ಯೋಗಾಸಕ್ತರಿಗೆ ಯೋಗಾಭ್ಯಾಸಗಳು ಹಾಗೂ ಧ್ಯಾನ, ಯೋಗ ಮಂತ್ರ, ಶಾಂತಿ ಮಂತ್ರಗಳನ್ನು ಹೇಳಿಕೊಟ್ಟರು. ಯೋಗಾಭ್ಯಾಸದಲ್ಲಿ ಮಾಜಿ ಶಾಸಕರಾದ ವಾಲ್ಮೀಕಿ ನಾಯಕ್, ಎಸಿಸಿ ಎಚ್ಆರ್ ಪುಷ್ಟಿಕರ್ ಚೌಧರಿ, ವಿಕ್ರಮ್ ಸಿಂಗ್, ಜೆಪಿ ಜೈನ್, ಜಿಎನ್ ರಮೇಶ್, ಭೀಮರಾವ್ ದೋರಿ, ನೀಲಯ್ಯ ಸ್ವಾಮಿ, ಮಾಧುರಿ ಸಿಂಗ್ ಸೇರಿದಂತೆ ಮಹಿಳೆಯರು ಯುವಕರು ಪಾಲ್ಗೊಂಡಿದ್ದರು. Eight, nine, ten.
ಹುಡುಗನಿಗೆ ಕನ್ಯಾ ನೋಡಲು ಹೊರಟವರು ಮಸಣಕ್ಕೆ. ಕೆಎಸ್ಆರ್ಟಿಸಿ ಬಸ್ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ರಾಣೆಬೆನ್ನೂರು ತಾಲೂಕಿನ ಚೌಡಯ್ಯ ದಾನಪುರ ಕ್ರಾಸ್ ಬಳಿ ನಡೆದಿದೆ. 28 ವರ್ಷದ ಜಗದೀಶ್ ದೀಪಾಳಿ, 60 ವರ್ಷದ ಹನುಮಂತ ದೀಪಾಳಿ ಮೃತ ದುರ್ದೈವಿಗಳು. ಮೃತರು ಹೊಸರಿತಿ ಗ್ರಾಮದ ನಿವಾಸಿಗಳೆಂದು ತಿಳಿದು ಬಂದಿದೆ. ಚಿಕ್ಕಪ್ಪನ ಜೊತೆ ಮೃತ ಜಗದೀಶನಿಗೆ ಹುಡುಗಿ ನೋಡಲು ಹೊರಟಾಗ ಈ ಘಟನೆ ನಡೆದಿದೆ. ರಾಣೆಬೆನ್ನೂರಿಗೆ ಹೋಗುವಾಗ ಎದುರಿಗೆ ಬಂದ ಬಸ್ ಸ್ಟೇರಿಂಗ್ ಕಟ್ ಆಗಿರುವ ಪರಿಣಾಮ ಅಪಘಾತಕ್ಕೆ ಕಾರಣವಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಾಟ್ನಾದ ಕೆಲವು ಭಾಗಗಳಲ್ಲಿ ಮಳೆಯಾಗಿದೆ. ಇದರಿಂದ ಸುಡುವ ಶಾಖದಿಂದ ಸ್ವಲ್ಪ ಮಟ್ಟಿಗೆ ತಂಪಾಗಿದೆ. ಈ ಹಿಂದೆ ವಿವಿಧ ರಾಜ್ಯಗಳಲ್ಲಿ ತಾಪಮಾನ ಏರಿಕೆ ಮತ್ತು ಶಾಖದ ಅಲೆಗಳನ್ನು ಘೋಷಿಸುವುದರೊಂದಿಗೆ ಪಾಟ್ನಾದ ಕೆಲವು ಭಾಗಗಳಲ್ಲಿ ಮಳೆ ಸುರಿದಿದೆ. ಪಾಟ್ನಾದ ಜನರಿಗೆ ತೀವ್ರವಾದ ಉಷ್ಣತೆಯಿಂದ ಮಳೆ ಬಿದ್ದಿದ್ದು ತಂಪೆರೆದಂತಾಗಿದೆ. ದಕ್ಷಿಣ ಭಾರತದಲ್ಲಿ ಮಾನ್ಸೂನ್ ಮಳೆ ಪ್ರಾರಂಭವಾಗಿದ್ದರೆ ಮಾನ್ಸೂನ್ ಉತ್ತರ ಭಾರತವನ್ನು ತಲುಪುವ ಇನ್ನೂ ಹೆಚ್ಚಿನ ಸಮಯ ಉಳಿದಿದೆ. ತಮಿಳುನಾಡು ಸರ್ಕಾರದಿಂದ ಮಳೆಗಾಗಿ ಯಜ್ಞ ನಡೆಸಿದರು. ಮಳೆಗಾಗಿ ತಮಿಳುನಾಡಿನ ಸರ್ಕಾರದ ವತಿಯಿಂದ ಯಜ್ಞ ನಡೆಸಿದರು. ಕೊಯಮತ್ತೂರಿನ ಪಟ್ಟೀಶ್ವರ ದೇವಸ್ಥಾನದಲ್ಲಿ ಮಳೆಗಾಗಿ ಯಜ್ಞವನ್ನ ನಡೆಸಿದರು. ಈ ಯಜ್ಞದಲ್ಲಿ ನೀರು ಸರಬರಾಜು ಸಚಿವ ಎಸ್ಪಿ ವೇಲುಮಣಿ ಉಪಸ್ಥಿತರಿದ್ದರು. ಇದು ಈ ಹೊತ್ತಿನ ಅಪ್ಡೇಟ್ಸ್. ಹೀಗೆ ನೋಡ್ತಾ ಇರಿ.